ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ಹೂಕೋಸು ಅಥವಾ ಕಾಲಿಫ್ಲವರ್ ಅಂತ ಹೇಳ್ತೀವಿ ಇದು ಕೂಡ ನಮ್ಮ ಒಂದು ರಾಜ್ಯದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ತರಕಾರಿ ಬೆಳೆ ಇದು ಕೂಡ ಚಳಿಗಾಲದಲ್ಲಿ ಉತ್ತಮ ಗುಣಮಟ್ಟದ ಹೂ ಕೊಡುವಂಥ ಒಂದು ಬೆಳೆ ಸೊ ಈ ತರಕಾರಿಯನ್ನು ನಾವು ಹಲವಾರು ಮಣ್ಣಿನಗಳಲ್ಲಿ ಬೆಳೆದರೂ ಕೂಡ ನೀರು ಬಸಿದು ಹೋಗುವಂಥ ಫಲವತ್ತಾದ ಮರಳು ಮಿಶ್ರಿತ ಗೋಡು ಮಣ್ಣು ಈ ಬೆಳೆಗೆ ಉತ್ತಮ ಅದಲ್ಲದೆ ಕೆಂಪು ಮಣ್ಣಿನಲ್ಲಿ ಕೂಡ ಇದು ಉತ್ತಮವಾದಂಥ ಇಳುವರಿಯನ್ನು ಕೊಡಬಲ್ಲದು ಇನ್ನು ಸೌಳು ಜಮೀನಿನಲ್ಲಿ ಈ ಒಂದು ಈ ಬೆಳೆಯನ್ನು ನಾವು ಬೆಳೆಯಬಾರದು ಸೌಳು ಮತ್ತು ಜೋಗು ಪ್ರದೇಶಗಳಲ್ಲಿ ಪ್ರದೇಶಗಳಲ್ಲಿ ಈ ಬೆಳೆ ಉತ್ತಮ ಒಂದು ವಾದ ಪ್ರ ಒಂದು ಪ್ರಮ ಪರ್ಫಾರ್ಮೆನ್ಸ್ ಅಂತೇನು ಹೇಳ್ತೀವಿ ಅದು ಕೊಡೋದಿಲ್ಲ ಇನ್ನು ಬಿತ್ತನೆಯನ್ನು ನಾವು ಚಳಿಗಾಲದಲ್ಲಿ ಮಾಡಬೇಕಾಗತ್ತೆ ಈ ಬೆಳೆಗೆ ತಂಪಾದ ಹವಣದ ಪ್ರಾಮುಖ್ಯತೆ ಬಹಳ ಇದ್ದುದರಿಂದ ಸೊ ಉಷ್ಣಾಂಶದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ಈ ಒಂದು ಉತ್ತಮ ಗುಣಮಟ್ಟದ ಹೂವುಗಳನ್ನು ಕಾಲಿಫ್ಲ ಅಥವಾ ಕಾಲಿಫ್ಲವರ್ಗಳನ್ನು ನಾವು ಪಡೆಯೋದು ಕಷ್ಟವಾಗುತ್ತೆ ಸೊ ಹಾಗಾಗಿ ಇದರಲ್ಲಿ ಕೂಡ ಅಲ್ಪಾವಧಿ ಮತ್ತು ದೀರ್ಘಾವಧಿ ತಳಿಗಳು ಇರುವುದರಿಂದ ಸರ್ವೇ ಸಾಮಾನ್ಯವಾಗಿ ಅಲ್ಪಾವಧಿ ತಳಿಗಳನ್ನು ಹಾಗ ಮತ್ತು ಮಧ್ಯಮಾವಧಿ ತಳಿಗಳನ್ನು ನಾವು ಆಗಸ್ಟ್ ಸೆಪ್ಟೆಂಬರ್ಗಳಲ್ಲಿ ಹಾಕಬೇಕಾಗತ್ತೆ ಮತ್ತು ದೀರ್ಘಾವಧಿ ತಳಿಗಳನ್ನು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಪ್ರಾರಂಭಿಸೋದು ಬಹಳ ಸೂಕ್ಷ್ಮ ಸೂಕ್ತ ಸೊ ಈ ತಳಿಗಳಲ್ಲಿ ಪ್ರಮುಖವಾಗಿ ಅರ್ಲಿ ಅರ್ಲಿ ಸ್ಲೋ ಸ್ನೋಬಾಲ್ ಅಂತಕ್ಕಂಥ ಒಂದು ತಳಿ ಸುಮಾರು ಇದು ಅರವತ್ತರಿಂದ ಎಂಬತ್ತು ದಿವಸಗಳಲ್ಲಿ ಕಟಾವಿಗೆ ಬರುತ್ತೆ ಇದಲ್ದೇ ಅರ್ಕ ವಿಮಲ್ ಅಂತಕ್ಕಂಥ ಮತ್ತೊಂದು ತಳಿ ಇದು ಕೂಡ ಅಲ್ಪಾವಧಿ ತಳಿ ಉತ್ತಮ ಗುಣಮಟ್ಟದ ಹೂಗಳನ್ನು ಕೊಡುತ್ತೆ ಸೊ ಎಲೆಗಳು ಕಡಕ ಹಸಿರಾಗಿರೋದರಿಂದ ಹಸಿರಾಗಿರ್ತವೆ ಮತ್ತು ಉತ್ತಮವಾದಂಥ ಒಂದು ಈ ಹೂವನ್ನು ಕೊಡೋದ್ರ ಜೊತೆಗೆ ಸುಮಾರು ಅರವತ್ತು ಅರವತ್ತೆರಡು ದಿನ ದಿನಗಳಲ್ಲಿ ಇದು ಹೂ ಬಿಡಲು ಪ್ರಾರಂಭವಾಗುತ್ತೆ ಇದು ಪ್ರತಿಯೊಂದು ಹೂ ಕೂಸಿನ ತೂಕ ಸರಾಸರಿ ನಮಗೆ ಮುನ್ನೂರ ಐವತ್ತರಿಂದ ನಾಲ್ಕುನೂರು ಗ್ರಾಮ್ ಬರುತ್ತೆ ಹೆಕ್ಟ್ರಿಗೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಟನ್ನು ನಾವು ಇಳುವರಿಯನ್ನು ನಿರೀಕ್ಷೆ ನಿರೀಕ್ಷಿಸ್ಬೋದು ಇನ್ನು ಅರ್ಕಸ್ ಪೂರ್ತಿ ಅಂತಕ್ಕಂಥ ಮತ್ತೊಂದು ಅಲ್ಪಾವಧಿ ತಳಿ ಇದು ಸುಮಾರು ಐವತ್ತೈದರಿಂದ ಅರವತ್ತು ದಿವಸಗಳಲ್ಲಿ ಕಟಾವಿಗೆ ಬರುತ್ತೆ ಸೊ ಇದನ್ನು ಮತ್ತು ಪ್ರತಿ ಹೂವಿನ ಒಂದು ತೂಕ ಸುಮಾರು ಮುನ್ನೂರಿಂದ ಐವತ್ತು ಗ್ರಾಮು ಬರುತ್ತೆ ಸರಾಸರಿ ಇಳುವರಿ ಹದಿನಾರರಿಂದ ಹದಿನೆಂಟು ಟನ್ಗಳಷ್ಟು ಪ್ರತಿ ಹೆಕ್ಟರಿಗೆ ನಾವು ನಿರೀಕ್ಷಣೆ ಮಾಡ್ಬೋದು ಅದರ ಜೊತೆಗೆ ಇದು ಎಲೆಚುಕೆ ರೋಗಕ್ಕೆ ರೋಗ ನಿರೋಧಕ ತಳಿ ಅಂತ ಹೇಳ್ಬೋದು ಮತ್ತು ಸ್ನೋಬಾಲ್ ಅಂತಕ್ಕಂಥ ಇನ್ನೊಂದು ಮಧ್ಯಮ ತಳಿ ಅದು ಸುಮಾರು ಎಂಬತ್ತರಿಂದ ನೂರು ದಿನಗಳಲ್ಲಿ ಕಟಾವಿಗೆ ಬರುತ್ತದೆ ಮಧ್ಯಮ ಗಾತ್ರದ ಹೂಗಳನ್ನು ಕೊಡುವಂಥ ತಳಿ ಸ್ನೋಬಾಲ್ ಸ್ವಲ್ಪ ಇದಕ್ಕೆ ತಂಪು ಹೆಚ್ಚು ತಂಪು ವಾತಾವರಣ ಇದ್ದಲ್ಲಿ ಉತ್ತಮವಾದಂಥ ಒಂದು ಇಳುವರಿಯನ್ನು ಪಡಿಬೋದು ಇನ್ನು ಈ ಒಂದು ಬೆಳೆಗೆ ನಾವು ಹವಾಮಾನದ ಬಗ್ಗೆ ನೋಡಲಾಗಿ ಉತ್ತಮವಾದಂಥ ಮೊಳಕೆ ಬರಬೇಕಂತಪ್ಪ ಅಂದರೆ ಈ ಉಷ್ಣತೆ ಸುಮಾರು ಮಣ್ಣಿನ ಉಷ್ಣತೆ ಹತ್ತರಿಂದ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಉತ್ತಮವಾದಂಥ ಮೊಳಕೆಯನ್ನು ಕಾಣ್ಬೋದು ಮತ್ತು ಅದರ ಬೆಳೆಯ ಬೆಳವಣಿಗೆ ಮತ್ತು ಈ ಕರ್ಡ್ ಫಾರ್ಮೇಷನ್ ಆಗುವ ಸಲುವಾಗಿ ಅಂದರೆ ಹೂ ಬಿಡು ಹೂವುದ ಬೆಳವಣಿಗೆ ಆಗಲು ಸುಮಾರು ಹದಿನೈದರಿಂದ ಒಂದು ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ನಮಗೆ ಬೆಳೆಗಳಿಗೆ ಬೇಕಾಗುತ್ತೆ ಇನ್ನು ಹತ್ತು ಡಿಗ್ರಿಗಿಂತ ಕಡಿಮೆ ಹೋದಾಗ ಮೆಚುರಿಟಿ ತುಂಬ ಕಡಿಮೆ ಆಗುತ್ತೆ ಮತ್ತು ಸಣ್ಣ ಗಾತ್ರದ ಹೂಗಳನ್ನು ಬಿಡುತ್ತೆ ನಾವು ಏನು ಬಟನ್ಸ್ ಅಂತ ಹೇಳ್ತೀವಿ ಅದರ ಸೈಜು ತುಂಬ ಕಡಿಮೆ ಆಗುತ್ತೆ ಇನ್ನು ಹೆಚ್ಚಿನ ಉಷ್ಣತೆ ಆದಾಗ ಸರ್ವೇ ಸಾಮಾನ್ಯವಾಗಿ ಹಳದಿ ಕಲರಿಗೆ ಕಲರ್ ನ ಹೂವುಗಳನ್ನು ಅಥವಾ ಎಲೆಗಳು ಹಳದಿ ಬಣ್ಣಕ್ಕೆ ತೆರಬೋದನ್ನು ನಾವು ಕಾಣ್ಬೋದು ಸೊ ಹೀಗಾಗಿ ನಾವು ಎ ಉಷ್ಣತೆ ಹೆಚ್ಚಾದಾಗ ನಾವು ಬಹಳ ಸೂಕ್ಷ್ಮತೆಯಿಂದ ಈ ತಳಿಗಳ ಆಯ್ಕೆಗಳನ್ನು ಮಾಡ್ಕೋಬೇಕಾಗುತ್ತೆ ಇನ್ನು ಈ ಒಂದು ಬೆಳೆ ಹಲವಾರು ಮಣ್ಣಿನಲ್ಲಿ ಬೆಳೆದರೂ ಕೂಡ ಪಿ ಎಚ್ ಅಥವಾ ಏನು ಮಣ್ಣಿನ ರಸ ಸಾರು ಅಂತೀವಲ್ಲ ಅದು ಆರರಿಂದ ಏಳು ಇದ್ದಲ್ಲಿ ಬಹಳ ಉತ್ತಮ ಸೊ ಕಡಿಮೆ ಪಿ ಎಚ್ ಇದ್ದಲ್ಲಿ ನಾವು ಸದರಿ ಮಣ್ಣುಗಳಿಗೆ ಲೈಮ್ ಆ್ಯಡ್ ಮಾಡಬೇಕಾಗುತ್ತೆ ಸುಣ್ಣವನ್ನು ಆ್ಯಡ್ ಮಾಡಬೇಕಾಗತ್ತೆ ಅಂದರೆ ಸುಮಾರು ನಾಲ್ಕರಿಂದ ಎಂಟು ಟನ್ನು ಪ್ರತಿ ಹೆಕ್ಟ್ರಿಗೆ ನಾವು ಲೈಮನ್ನು ಬೆರೆಸಬೇಕಾಗತ್ತೆ ಈ ಒಂದು ಬೆಳೆಗೆ ಬೇಕಾದಂಥ ಈ ಪರಿಕರಗಳು ಅಂದರೆ ಬೀಜದ ಪ್ರಮಾಣ ಸುಮಾರು ಎರಡುನೂರಿಂದ ಎರಡುನೂರ ಐವತ್ತು ಗ್ರಾಮ್ ಪ್ರತಿ ಹೆಕ್ಟ್ರಿಗೆ ಮತ್ತು ಕೊಟ್ಟಿಗೆ ಗೊಬ್ಬರ ಸುಮಾರು ಇಪ್ಪತ್ತೈದು ಟನ್ನು ಇನ್ನು ರಾಸಾಯನಿಕ ಗೊಬ್ಬರಗಳು ಪ್ರತಿ ಹೆಕ್ಟರಿಗೆ ನೂರ ಐವತ್ತು ಕೆ ಜಿ ಸಾರಜನಕ ನೂರು ಕೆ ಜಿ ರಂಜಕ ಮತ್ತು ನೂರ ಇಪ್ಪತ್ತೈದು ಕೆ ಜಿ ಪೊಟ್ಯಾಶ್ ಗೊಬ್ಬರವನ್ನು ನಾವು ಬೆಳೆಗೆ ಕೊಡಬೇಕಾಗತ್ತೆ ಸೊ ಇಲ್ಲಿ ಕೂಡ ನಾವು ಸಸಿಗಳನ್ನು ನಾಟಿ ಮಾಡುವ ಮೂಲಕ ಈ ಬೆಳೆಯನ್ನು ಬೆಳೆಯೋದು ಬೆಳೆಯಬೇಕಾಗತ್ತೆ ಸೊ ಇಲ್ಲಿ ಒಂದು ಹೆಕ್ಟರ್ ಪ್ರದೇಶಕ್ಕೆ ನಾವು ಸಸಿಗಳನ್ನು ಸರಿಯಾಗುವ ಹಾಗೆ ಮಾಡಬೇಕಂದ್ರೆ ಸುಮಾರು ಏಳುವರೆ ಮೀಟರ್ ಆಗಲದ ಉದ್ದದ ಒಂದು ಸಸಿ ಮೊಳಕೆ ಸಸಿ ಬೆಡ್ ಅಥವಾ ನರ್ಸರಿ ಬೆಡ್ ಬೇಕಾಗುತ್ತೆ ಅಗಲ ಒಂದು ಪಾಯಿಂಟ್ ಎರಡು ಮೀಟ್ರ್ ಆಗಲ್ಲ ಸೊ ಎತ್ತರ ಹತ್ತದರಿಂದ ಹದಿನೈದು ಸೆಂಟಿಮೀಟ್ರ್ ಎತ್ತರ ಇರ್ತಕ್ಕಂಥ ಸಸಿ ಮಡಿಗಳು ಬೇಕಾಗುತ್ತೆ ಸೊ ನೀರು ಬಸದು ಹೋಗುವಂಥ ಒಂದು ವ್ಯವಸ್ಥೆ ಈ ಏರು ಮಡಿಗಳಿಗಿರುತ್ತೆ ಹಾಗಾಗಿ ಯಾವುದೇ ಸಸಿ ಕೊಳೆ ರೋಗ ಆಗಲಿ ಅಥವಾ ಬೇರಿಗೆ ಸಂಬಂಧಿಸಿದ ರೋಗಾಣುಗಳು ಆ ರೋಗಗಳು ಕಡಿಮೆ ಕಡಿಮೆ ಆಗುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇನ್ನು ಈ ಪ್ರತಿಯೊಂದು ಒಂದು ಸಸಿ ಮಡಿಗೆ ನಾವು ಸುಮಾರು ಇಪ್ಪತ್ತೈದು ಕೆ ಜಿ ಕೊಟ್ಟಿಗೆ ಗೊಬ್ಬರ ಹಾಗೂ ಅರ್ಧ ಕೆ ಜಿಯಷ್ಟು ಸಂಯುಕ್ತ ರಾಸಾಯನಿಕ ಗೊಬ್ಬರ ಹದಿನೈದು ಹದಿನೈದು ಆಗಲಿ ಅಥವಾ ಹತ್ತೊಂಬತ್ತು ಹತ್ತೊಂಬತ್ತಾಗಲಿ ಪ್ರತಿ ಬೆಡ್ಗೆ ನಾವು ಹಾಕಿ ಬೀಜಗಳನ್ನು ಸಸಿ ಮಡಿಯಲ್ಲಿ ನಾವು ಕ್ಯಾಪ್ಟನ್ನಿಂದ ಉಪಚರಿಸಿ ಅಂದರೆ ಪ್ರತಿ ಕೆ ಜಿ ಬೀಜಕ್ಕೆ ಸುಮಾರು ಒಂದೂವರೆ ಲೀಟರ್ ನೀರಿನಲ್ಲಿ ಕ್ಯಾಪ್ಟನನ್ನು ಕರಗಿಸಿ ನಾವು ಬೆಡ್ಗಳಿಗೆ ಹಾಕಬೇಕಾಗತ್ತೆ ಸೊ ಹೀಗೆ ಆದಮೇಲೆ ಬೀಜಗಳನ್ನು ಏಳುವರೆ ಸೆಂಟಿಮೀಟ್ರ್ ಅಂತರದಲ್ಲಿ ಬೆಳೆದು ಸುಮಾರು ಇಪ್ಪತ್ತೊಂದರಿಂದ ಇಪ್ಪತ್ತೈದು ದಿನಗಳಲ್ಲಿ ಈ ಸಸಿಗಳು ನಾಟಿಗೆ ಸಿದ್ಧವಾಗುತ್ತೆ ಸೊ ನಾಟಿ ಮಾಡುವುದು ಮುಖ್ಯ ಮುಖ್ಯ ಕ್ಷೇತ್ರದ ತಯಾರಿ ಮಾಡಿಕೊಂಡು ನಲವತ್ತೈದು ಸೆಂಟಿಮೀಟ್ರ್ ಅಂತರದ ಬೋದುಗಳಾಗಲಿ ಅಥವಾ ಅರುವತ್ತು ಸೆಂಟಿಮೀಟ್ರ್ ಅಂತರದ ಬೋದುಗಳಲ್ಲಿ ಪ್ರತಿ ಒಂದು ಫೀಟ್ ಅಂತರದಲ್ಲಿ ಸಸಿಗಳನ್ನು ನಾಟಿ ಮಾಡಬೇಕಾಗತ್ತೆ ಸೊ ಈ ರಾಸಾಯನಿಕ ಗೊಬ್ಬರಗಳಲ್ಲಿ ಸಾರ್ವಜನಿಕದ ಶೇಕಡಾ ಐವತ್ತು ಪರ್ಸೆಂಟ್ ಗೊಬ್ಬರವನ್ನು ನಾವು ನಾಟಿ ಮಾಡಿದ ಇಪ್ಪತ್ತೈದು ಮೂವತ್ತು ದಿನಗಳಲ್ಲಿ ನಾವು ಮೇಲುಗೊಬ್ಬರವಾಗಿ ಕೊಡಬೇಕಾಗುತ್ತೆ ಸೊ ಇದರ ಜೊತೆಗೆ ಪ್ರತಿದಿನ ನಾವು ನೀರು ಉಣಿಸುವುದು ಡ್ರಿಪ್ ಇದ್ದರೆ ಪ್ರತಿ ದಿವಸ ಒಂದು ಒಂದು ಗಂಟೆ ಅಥವಾ ಎರಡು ಗಂಟೆ ರನ್ ಮಾಡ್ಬೋದು ಇಲ್ಲವೇ ವಾರದಲ್ಲಿ ಒಂದರಿಂದ ಎರಡು ಸಾರಿ ನಾವು ನೀರನ್ನು ಕೂಡ ಕೂಡ ಇದು ಒಂದು ಕಡಿಮೆ ಆಳದ ಬೇರುಗಳನ್ನು ಬಿಡ್ತಕ್ಕಂಥ ಒಂದು ಬೆಳೆ ಅಡಿಕೆ ಬೆಳೆಗಾರರಿಗೊಂದು ಅಪೂರ್ವಾವಕಾಶ ಸುಕೋ ಬ್ಯಾಂಕ್ನಿಂದ ಅಡಿಕೆ ಸಂಸ್ಕರಣಾ ಘಟಕ ಸಾಲ ಯೋಜನೆ ಅಡಿಕೆ ಸುಲಿಯುವ ಯಂತ್ರ ಗ್ರೇಡಿಂಗ್ ಡ್ರೈಯರ್ ಡಿಜಿ ಸೆಟ್ ಇತ್ಯಾದಿಗಳು ಪಿಎಂಇಜಿಪಿ ಯೋಜನೆಯಡಿ ಇಪ್ಪತ್ತೈದು ಲಕ್ಷ ಸಾಲ ಮೂವತ್ತೈದು ಶೇಕಡಾವರೆಗೆ ಸಬ್ಸಿಡಿ ಸುಲಭ ಬಡ್ಡಿ ದರ ಐದು ವರ್ಷ ಸಾಲ ಮರುಪಾವತಿ ಅವಧಿ ಸುಕೋ ಬ್ಯಾಂಕ್ the first time you accepted yourself for your every first in life camco chocolates kashi pragati sakaravaitu still tantra jnana di ಬಂತು ಸ್ಟೀಲ್ ಉಪಕರಣಗಳು ತನ್ನಿ ಪರಿವರ್ತನೆ ಕ್ಯಾಡ್ಬರೀಸ್ ಕ್ಯಾಡ್ಬರೀಸ್ ನ ಸುಮಧುರ ರುಚಿ ನಿಮ್ಮ ಕೋಕೋ ಬೀಜದಿಂದ ಸುಲಭದ ಬೆಳೆ ಕೋಕೋ ನಿಮಗೆ ಆಕರ್ಷಕ ಹೆಚ್ಚುವರಿ ಆದಾಯ ತರಬಲ್ಲದು ಮಾರ್ಗದರ್ಶನ ಮಾಡಿ ಬೀಜ ಖರೀದಿಸಲು ಇದೀಗ ಕ್ಯಾಡ್ಬರೀಸ್ ಸಿದ್ಧ ಸುಲಭ ದರದಲ್ಲಿ ಉತ್ತಮ ಗಿಡ ಉಚಿತ ಸಲಹಾ ಸೇವೆ ಕ್ಷೇತ್ರ ಭೇಟಿ ಸಂಪರ್ಕಿಸಿ ಒಂಬತ್ತು ಎಂಟು ಆರು ಆರು ಎಂಟು ಮೂರು ಆರು ಐದು ಸೊನ್ನೆ ಐದು ಈ ಬೆಳೆಯಲ್ಲಿ ನಾವು ನಾವು ಈ ಬ್ಲಾಂಚಿಂಗ್ ಅಂತ ಮಾಡ್ತೀವಿ ಅಂದರೆ ಕರಡು ಅಥವಾ ಈ ಹೂವು ಸರಿಯಾದ ಗಾತ್ರದ ಬೆಳೆದ ಬೆಳೆದ ಮೇಲೆ ಈ ಮೇಲೆ ಇರ್ತಕ್ಕಂಥ ಎಲೆಗಳು ಅಂದರೆ ಜಾಕೆಟ್ ಲೂಸ್ ಅಂತ ಹೇಳ್ತೀವಿ ಅವುಗಳನ್ನು ಒಂದಕ್ಕೊಂದು ಕೂಡಿ ಮುಸುಕಾಕ್ಬೇಕಾಗುತ್ತೆ ಯಾಕೆ ಕಾರಣ ಹೂವು ನೇರವಾಗಿ ಸೂರ್ಯನ ಬೆಳಕಿಗೆ ಒಡ್ಡಿದಾಗ ಅದರ ಕ್ವಾಲಿಟಿ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಈ ಬ್ಲ್ಯಾಂಚಿಂಗ್ ಮಾಡೋದರಿಂದ ನಾವು ಆ ಒಂದು ಆಕರ್ಷಕ ಬಿಳಿ ಬಣ್ಣವನ್ನು ಕಾಪಾ ಬಣ್ಣವನ್ನು ನಾವು ಕಾಪಾಡಬಹುದು ಸೊ ಇನ್ನು ಈ ಈ ಒಂದು ಬೆಳೆಯಲ್ಲಿ ಉತ್ತಮವಾದಂಥ ಇಳುವರಿ ಪಡೆಯಲು ನಾವು ಗ್ರೋತ್ ರೆಗ್ಯುಲೇಟರ್ಸ್ ಅಂತೇನು ಹೇಳ್ತೀವಿ ಅವುಗಳನ್ನು ಬಳಕೆ ಮಾಡುವುದು ಉತ್ತಮ ಸಾಮಾನ್ಯವಾಗಿ ಐ ಬಿ ಎ ಐ ಬಿ ಅಂತಕ್ಕಂಥದ್ದನ್ನು ಸುಮಾರು ಹತ್ತು ಪಿ ಪಿ ಎಮ್ ಶೀಲಿಂಗ್ ಹಚ್ಚುವಾಗ ಅಂದರೆ ಸಸಿ ನಾಟಿ ಮಾಡುವಾಗ ಅವುಗಳನ್ನು ಅವುಗಳ ಬೇರನ್ನು ಐ ಬಿ ಎ ದ್ರಾವಣದಲ್ಲಿ ಅದ್ದಿ ನಾವು ಹಚ್ಚಿದ್ದೆ ಆದರೆ ಉತ್ತಮವಾದಂಥ ಹೂವಿನ ಗಡ್ಡೆಗಳನ್ನು ಪಡೆಯಬಹುದು ಮತ್ತು ಜಿ ಎ ತ್ರೀ ಜಿ ಎ ತ್ರೀನ ಸುಮಾರು ನೂರು ಪಿ ಪಿ ಎಮ್ ಮತ್ತು ಎನ್ ಎ ನೂರ ಇಪ್ಪತ್ತು ಇವ ನೂರ ಇಪ್ಪತ್ತು ಪಿ ಪಿ ಎಮ್ ಅದ್ರ ಜೊತೆಗೆ ಒಂದು ಎರಡು ಪರ್ಸೆಂಟ್ ಮಾಲ್ಯುಬ್ಡಿನಮ್ ಸೇರಿ ಎಲೆಗಳ ಮೇಲೆ ಸಿಂಪಡಣೆ ಮಾಡಿದಾಗ ಅದಾಗಲೂ ಕೂಡ ನಾವು ಹೆಚ್ಚಿನ ಇಳುವರಿಯನ್ನು ಪಡಿಬಹುದು ಇವನ್ನು ನಾವು ಎನ್ 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 ಎ ಎ ಹತ್ತು ಪಿ ಪಿ ಎ ಪಿ ಪಿ ಎಮ್ನಲ್ಲಿ ಈ ಸಸಿಗಳನ್ನು ಬೇರುಗಳನ್ನು ನಾಟಿ ಮಾಡಿದರೂ ಕೂಡ ಉತ್ತಮವಾದ ಒಂದು ಬೆಳವಣಿಗೆ ಆಗಿ ಒಳ್ಳೆ ಇಳುವರಿ ಪಡೆಯಬಹುದು ಸೊ ಇದ್ರ ಇರಿಗೇಷನ್ನು ಸರ್ವೇ ಸಾಮಾನ್ಯವಾಗಿ ಹನಿ ನೀರಾವರಿ ಪದ್ಧತಿಯಲ್ಲಿ ಉತ್ತಮವಾದಂಥ ಇಳುವರಿ ನಾವು ಪಡಿಬೋದು ಸೊ ಹಾಯುವ ನೀರಿನಲ್ಲಾದರೆ ವಾರಕ್ಕೊಂದು ಸಾರಿ ಅಥವಾ ನಾಲ್ಕು ಐದು ದಿವಸಗಳಿಗೊಂದು ಸಾರಿ ಈ ವಾತಾವರಣವನ್ನು ನೋಡಿಕೊಂಡು ನಾವು ನೀರನ್ನು ಕೊಡಬೇಕಾಗತ್ತೆ ಸೊ ಇಲ್ಲಿ ಕಟಾವಿಗೆ ಬಂದಂಥ ಈ ಒಂದು ಸೂಚನೆ ಏನಪ್ಪ ಅಂತಂದರೆ ಸೊ ನಾಟಿ ಮಾಡಿದ ಅರವತ್ತರಿಂದ ಎಂಬತ್ತು ದಿವಸಗಳ ನಂತರ ನಮಗೆ ಕಟಾವಿಗೆ ಬರುತ್ತೆ ಸರಿ ಸಾಮಾನ್ಯವಾಗಿ ಅಲ್ಪಾವಧಿ ತಳಿಗಳು ಮತ್ತು ದೀರ್ಘಾವಧಿ ತಳಿಗಳು ಸುಮಾರು ನೂರ ಇಪ್ಪ ಹತ್ತರಿಂದ ನೂರ ಇಪ್ಪತ್ತೈ ದಿನಗಳವರೆಗೆ ನಾಟಿ ಮಾಡಿದ ನಂತರ ನಮಗೆ ಕಟಾವಿಗೆ ಬರುತ್ತೆ ಸೊ ಕಟಾವು ಮಾಡುವಾಗ ಇಲ್ಲಿ ಕೂಡ ನಾವು ಒಂದು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಏನಪ್ಪ ಅಂದರೆ ಹೂವನ್ನು ಬಾಗಿಸಿ ಈ ಚಾಕುವಿನಿಂದ ನಾವು ಕಟ್ ಮಾಡುತ್ತೇವೆ ಸೊ ಆವಾಗ ಆ ಜಾಕೆಟ್ ಲೀವ್ಸ್ಗಳನ್ನು ಸುಮಾರು ನಾಲ್ಕೈದು ಎಲೆಗಳನ್ನು ಆ ಹೂವಿನ ಸಮೇತ ಕಟಾವು ಮಾಡುವುದು ಮಾಡಬೇಕಾಗತ್ತೆ ಯಾಕಂದರೆ ಟ್ರಾನ್ಸ್ಪೋರ್ಟೇಷನಲ್ಲಿ ಹೂವಿಗೆ ಒತ್ತಡ ಬಿದ್ದು ಅದರ ಒಂದು ಬಣ್ಣದಲ್ಲಿ ಬದಲಾವಣೆ ಆಗುವುದು ಅಥವಾ ಕೆಡುವ ಕೆಡುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಸೊ ಹಾಗಾಗಿ ಈ ಜಾಕೆಟ್ ಲೂಸ್ ಅದರ ಜೊತೆಗೆ ಬಿಟ್ಟು ಸೊ ಮಾರುಕಟ್ಟೆಯಲ್ಲಿ ಆ ಒಂದು ಎಲೆಗಳನ್ನು ಕತ್ತರಿಸಿ ಹೂವಿನ ಗಾತ್ರಗಳ ಅದಾದ ಮೇಲೆ ಮಾರಾಟ ಮಾಡಲಾಗುತ್ತೆ ಅಥವಾ ಈ ಅದರದ ಒಂದು ಪ್ರೈಸ್ ಅಂತ ಏನು ಹೇಳ್ತೀವಿ ರೇಟನ್ನು ಫಿಕ್ಸ್ ಮಾಡಲಾಗುತ್ತೆ ಸೊ ಇದು ಒಂದು ನಾವು ಮುನ್ನೆಚ್ಚರಿಕೆ ಕ್ರಮ ಹಾರ್ವೆಸ್ಟ್ ಮಾಡುವಾಗ ತೆಗೆದುಕೊಳ್ಬೇಕು ಮತ್ತು ಸಾಮಾನ್ಯವಾಗಿ ಸರಾಸರಿ ಇಳುವರಿ ಈ ಅಲ್ಪಾವಧಿ ತಳಿಗಳಲ್ಲಿ ಸುಮಾರು ಹನ್ನೆರಡರಿಂದ ಹದಿನ ಹದಿನೈದು ಟನ್ನಷ್ಟು ಇಳುವರಿ ಬರುತ್ತೆ ಮಧ್ಯಮ ಅವಧಿ ತಳಿಗಳಲ್ಲಿ ಸುಮಾರು ಹದಿನೆಂಟರಿಂದ ಹದಿನ ಹದಿನೆಂಟರಿಂದ ಇಪ್ಪತ್ತು ಟನ್ನು ಇಳುವರಿ ಸಿಗುತ್ತೆ ಮತ್ತು ತಡ ತಡವಾಗಿ ಬರ್ತಕ್ಕಂಥ ಅಥವಾ ದೀರ್ಘಾವಧಿ ತಳಿಗಳಂತೇನು ಏನು ಹೇಳ್ತೀವಿ ಆ ಒಂದು ತಳಿಗಳಿಂದ ತಳಿಗಳಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಟನ್ನಷ್ಟು ಇಳುವರಿಯನ್ನು ನಾವು ನಿರೀಕ್ಷಿಸಬಹುದು ಬೇಸಿಗೆಯಲ್ಲಿ ನಮಗೆ ಈ ಉತ್ತಮವಾದಂಥ ಕ್ವಾಲಿಟಿ ಕ್ವಾಲಿಟಿ ಇರತಕ್ಕಂಥ ಈ ಗಡ್ಡೆಗಳು ಅಥವಾ ಹೂವುಗಳು ನಮಗೆ ಬರೋದಿಲ್ಲ ಸೊ ಈ ಈ ಒಂದು ಕಟಾವು ಮಾಡಿದಂಥ ಹೂಗಳನ್ನು ನಾವು ಬಹಳ ದಿವಸವರೆಗೆ ಸಂಗ್ರಹಣೆ ಮಾಡಲು ಅಂದರೆ ಒಂದು ಗಂಟಲೆ ನಾವು ಅವನ್ನ ಕೆಡದಂತಿಡ್ಬೋದು ಇಡಬಹುದು ಅಲ್ಲಿ ಉಷ್ಣತೆ ಕಡಿಮೆ ಇರುವಂಥದ್ದಲ್ಲಿ ಅಂದರೆ ಸುಮಾರು ಒಂದು ಡಿಗ್ರಿಯಿಂದ ಐದು ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯಲ್ಲಿ ನಾವು ಸಂಗ್ರಹಣೆ ಮಾಡಿದಾಗ ಸುಮಾರು ಒಂದು ತಿಂಗಳವರೆಗೆ ನಾವು ಅವನ್ನ ಕಾ ಕೆಡದಂಗೆ ಇಡ್ಬೋದು ಮತ್ತು ಇನ್ನೂ ಕಡಿಮೆ ಉಷ್ಣತೆಯಲ್ಲಿ ಇಟ್ಟಾಗ ಸುಮಾರು ದಿವಸ ನಾವು ಅವನ್ನ ಕಾಪಾಡ್ಬೋದು ಅಂದರೆ ಜೀರೋ ಡಿಗ್ರಿ ಉಷ್ಣತೆ ಮತ್ತು ಸುಮಾರು ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟು ಆದ್ರತೆಯಲ್ಲಿ ನಾವು ಅದನ್ನು ಸಂಗ್ರಹಣೆ ಮಾಡಿದೀವಪ್ಪ ಅಂತಂದ್ರೆ ಇನ್ನೂ ಹೆಚ್ಚಿನ ದಿನಗಳವರೆಗೆ ಈ ಹೂವು ಕೋಸುಗಳನ್ನು ಕೆಡ್ದಂಗೆ ನಾವು ಇಡಬಹುದು ಇನ್ನು ಈ ಪೋಸ್ಟ್ ಹಾರ್ವೆಸ್ಟ್ ಅನ್ನ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅಂದರೆ ಕೊಯ್ಲೋತ್ತರದ ನಂತರ ನಾವು ಒಂದರಿಂದ ಹದಿನೈದು ಪಿ ಪಿ ಎಮ್ ಬಿ ಎ ಅಂತ ಹೇಳ್ತೀವಿ ಸೊ ಬಿ ಎದಿಂದ ನಾವು ಟ್ರೀಟ್ಮೆಂಟ್ ಮಾಡಿದಾಗ ಈ ಎಲ್ಲೋಯಿಂಗ್ ಆಗುವಂಥ ಒಂದು ಅದು ಅಥವಾ ಹಳದಿ ಬಣ್ಣ ಆಗುವಂಥದನ್ನು ನಾವು ತಪ್ಪಿಸ್ಬೋದು ಇನ್ನು ಇಲ್ಲಿ ಈ ಒಂದು ಬೆಳೆಯಲ್ಲಿ ಶಾರೀರಿಕ ನ್ಯೂನತೆಗಳು ಕೂಡ ನಾವು ಕಾಣುತ್ತೇವೆ ಸರ್ವೇಸಾಮಾನ್ಯವಾಗಿ ಕಡಿಮೆ ಗಾತ್ರದ ಹೂವುಗಳನ್ನು ಆಗುವುದನ್ನು ನಾವು ಕಾಣುತ್ತೆ ಸೊ ಇದು ಕೂಡ ಬಹಳ ಕಡಿಮೆ ಪ್ರಮಾಣದಲ್ಲಿ ಸಾರ್ವಜನಿಕವನ್ನು ನಾವು ಬೆಳೆಗೆ ಒದಗಿಸಿದಾಗ ಈ ಬಟ್ನಿಂಗ್ ಅಂತ ಹೇಳ್ತೀವಿ ಸಣ್ಣ ಸಣ್ಣ ಗಾತ್ರದ ಹೂಗಳು ಕಟಾವಿಗೆ ಬರುತ್ತೆ ಸೊ ಮತ್ತು ಈ ತಳಿಗಳ ಆಯ್ಕೆ ನಾವು ಏನಾದರೂ ತಪ್ಪಾಗಿ ಕಡಿಮೆ ಉಷ್ಣತೆ ಇದ್ದಾಗ ಹೆಚ್ಚು ಉಷ್ಣತೆ ಬೇಕಾದಂಥ ತಳಿಗಳನ್ನು ಹಾಕೋದ್ರಿಂದ ಅಥವಾ ಹೆಸು ಹೆಚ್ಚು ಉಷ್ಣತೆ ಬೇಕಾದಂಥ ತಳಿಗಳಲ್ಲಿ ಕಡಿಮೆ ಉಷ್ಣತೆ ಬೇಕಾದಂಥ ತಳಿಗಳನ್ನು ಹಾಕೋದ್ರಿಂದ ಇಂಥ ಒಂದು ತೊಂದರೆಗಳನ್ನು ನಾವು ಅನುಭವಿಸೋದು ಸರ್ವೇಸಾಮಾನ್ಯ ಇನ್ನು ರಿಸಿನೆಸ್ ಅಂತಕ್ಕಂಥದ್ದು ಒಂದು ಇದು ಕೂಡ ಶಾರೀ ಬೆಳೆಯ ಒಂದು ಶಾರೀರಿಕ ತೊಂದರೆಯಿಂದ ಬರ್ತಕ್ಕಂಥದ್ದು ಸೊ ಇದನ್ನು ಕಾರಣ ಏನಪ್ಪ ಅಂತಂದರೆ ವಾತಾವರಣದಲ್ಲಿ ಉಷ್ಣತೆ ಹೆಚ್ಚು ಕಡಿಮೆ ಆದಾಗ ನಮಗೆ ಹೂವಿನ ಮೇಲೆ ಕಂದು ಬಣ್ಣದ ಹೂವುಗಳು ಕಂಡಂಗೆ ನಾವು ಕಾಣುತ್ತೆ ಅಂದರೆ ಅದು ಕ್ವಾಲಿಟಿ ಕಡಿಮೆ ಆಗುತ್ತೆ ಇನ್ನು ಈ ಎಲೆಕೋಶ್ನಲ್ಲಿ ಮತ್ತು ಕ್ಯಾಬೇಜ್ನಲ್ಲಿ ಕೂಡ ಈ ಒಂದು ತೊಂದರೆ ಕಾಣುತ್ತೆ ಬ್ಲೈಂಡ್ನೆಸ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ ಅಂದರೆ ಈ ಮೊಗ್ಗು ಡ್ಯಾಮೇಜ್ ಆದಾಗ ಕೀಟಗಳಿಂದ ಇರ್ಬೋದು ಅಥವಾ ಈ ನಾವು ನಾಟಿ ಮಾಡುವಾಗ ಈ ಫಿಸಿಕಲ್ ಡ್ಯಾಮೇಜು ಕೂಡ ಆಗ್ಬೋದು ಸೊ ಅಂಥ ಸಸಿಗಳಲ್ಲಿ ನಾವು ಯಾವುದೇ ಗಡ್ಡೆ ಆಗಲಿ ಅಥವಾ ಹೂಗಳನ್ನು ಕಾಣೋದಿಲ್ಲ ಯಾಕಂದರೆ ಅದು ಮಗ್ಗು ಒಂದು ಸಾರಿ ಡ್ಯಾಮೇಜ್ ಆಯಿತಂದರೆ ಅದು ಯಾವುದೇ ಒಂದು ಹೂವಾಗಲಿ ಅಥವಾ ಎಲೆಕೋಶಿನ ಗಡ್ಡೆ ಆಗಲಿ ಕೊಡೋದಿಲ್ಲ ಸೊ ಅದನ್ನು ನಾವು ಮುನ್ನೆಚ್ಚರಿಕೆಯಿಂದ ಯಾವುದೇ ಹಾನಿ ಆಗದಂತೆ ನೋಡಿಕೊಳ್ಳೋದು ಬಹಳ ಉತ್ತಮ ಇನ್ನು ಬ್ರೌನಿಂಗ್ ಅಂತ ಹೇಳ್ತೀವಿ ಅಂದರೆ ಕಂದು ಬಣ್ಣಕ್ಕೆ ತಿರ್ಬೋದು ಇದು ಕೂಡ ಸರ್ವೇ ಸಾಮಾನ್ಯವಾಗಿ ನಮ್ಮ ಈ ಹೂಕೋಶನಲ್ಲಿ ಕಾಣಸಿಗುತ್ತೆ ಇದು ಕಾರಣ ಏನಪ್ಪ ಅಂದರೆ ಬೋರಾಣದ ಕೊರತೆಯಿಂದಾಗಿ ಸೊ ಬೋರಾನ್ ಡೆಫಿಷಿಯನ್ಸಿಯಿಂದಾಗಿ ನಾವು ಕಂದು ಬಣ್ಣದ ಹೂಗಳು ಬರುತ್ತೆ ಸೊ ಅವುಗಳ ನಿವಾರಣೆ ಸಲುವಾಗಿ ಒಂದು ಹೆಕ್ಟರಿಗೆ ಸುಮಾರು ಇಪ್ಪತ್ತೈದು ಕೆ ಜಿ ಕೆ ಜಿಯಷ್ಟು ನಾವು ಸೋಡಿಯಂ ಬೊರಾಕ್ಸ್ ಅಂತ ಕ ಬೋ ಬೊರಾಕ್ಸನ್ನು ಅಥವಾ ಬೊರಾನನ್ನ ನಾವು ಜಮೀನಿಗೆ ಹಾಕಿದಾಗ ಅದು ಇದರ ನಿವಾರಣೆ ಮಾಡ್ಬೋದು ಇಲ್ಲ ಫೋಲಿಯರ್ ಸ್ಪ್ರೇ ಅಂದರೆ ಸಸಿಗಳ ಮೇಲೆ ಪಾಯಿಂಟ್ ಎರಡು ಐದು ರಿಂದ ಪಾಯಿಂಟ್ ಐದರ ಪರ್ಸೆಂಟ್ ಸೊಲ್ಯೂಷನನ್ನು ನಾವು ಸಿಂಪಡಣೆ ಮಾಡಿದರೂ ಕೂಡ ಈ ಒಂದು ತೊಂದರೆಯನ್ನು ನಾವು ಕಡಿಮೆ ಮಾಡ್ಬೋದು ಇದು ಇಲ್ಲಿ ಈ ಬೆಳೆಯಲು ವಿಪ್ಟೇಲ್ ಅಂತಕ್ಕಂಥ ಒಂದು ನ್ಯೂನತೆ ನಾವು ಕಾಣ್ಬೋದು ಅದು ಸರ್ವೇಸಾಮಾನ್ಯವಾಗಿ ಈ ಮಾಲಿನ ಡೆಫಿಷಿಯನ್ಸಿಯಿಂದ ಬರ್ತಕ್ಕಂಥ ಒಂದು ನ್ಯೂನ್ಯತೆ ಸೊ ಇದು ನಾವು ನಿವಾರಣೆ ಮಾಡಬೇಕಂತಂದರೆ ಪ್ರತಿ ಹೆಕ್ಟರ್ಗೆ ಸುಮಾರು ಒಂದು ಕೆ ಜಿಯಷ್ಟು ನಾವು ಅಮೋನಿಯಂ ಮಾಲಿಪ್ಡೇಟನ್ನು ಮಣ್ಣಿಗೆ ಸೇರಿಸಿದರೆ ಈ ಒಂದು ತೊಂದರೆ ನಾವು ನಿವಾರಣೆ ಮಾಡ್ಬೋದು ಇನ್ನು ಈ ಒಂದು ಬೆಳೆಯಲ್ಲಿ ಹೆಕ್ಟರ್ ವಾರು ಇಳುವರಿ ಎಷ್ಟು ಬರುತ್ತಪ್ಪ ಅಂತಂದರೆ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ತಳಿಗಳು ಸ ಸಾಮಾನ್ಯವಾಗಿ ಹದಿನೈದರಿಂದ ಇಪ್ಪತ್ತು ಟನ್ನಷ್ಟು ಇಳುವರಿ ಕೊಡುತ್ತೆ ಮತ್ತು ದೀರ್ಘಾವಧಿ ತಳಿಗಳು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಟನ್ನಷ್ಟು ಇಳುವರಿ ಕೊಡುತ್ತೆ ಈ ಹೂಕೋಸು ಬೆಳೆಯಲ್ಲಿ ಕೂಡ ಸಾಕಷ್ಟು ಕೀಟ ಮತ್ತು ರೋಗಗಳ ಒಂದು ಬಾಧೆಯನ್ನು ನಾವು ಕಾಣ್ಬೋದು ಪ್ರಮುಖವಾದ ಕೀಟಗಳೆಂದರೆ ಸಸ್ಯಹೇನು ಪೂಚಿ ಕುಂಡಲಿ ಹುಳು ಮತ್ತು ಈ ಎಲೆ ತಿನ್ನುವಂಥ ಹುಳುಗಳು ಪ್ರಮುಖವಾಗಿ ಈ ವಜ್ರ ವಜ್ರ ಬೆನ್ನಿನ ಚಿಟ್ಟೆಕು ಕೂಡ ಇದರಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣುತ್ತೆ ಸೊ ಇಲ್ಲಿ ಸಸ್ಯ ಹೆಣ್ಣನ್ನು ನಾವು ನಿವಾರಣೆ ಮಾಡುವ ಸಲುವಾಗಿ ಒಂದು ಮಿಲಿ ಪಾಸ್ಮಾ ಮಿಡನ್ ನಲವತ್ತು ಎಸ್ ಎಲ್ಲ ಪ್ರತಿ ಲೀಟರ್ ನೀರಿಗೆ ಸಿಂಪರಣೆ ಮಾಡಿ ನಾವು ಅದನ್ನು ನಿವಾರಣೆ ಮಾಡ್ಬೋದು ಇಲ್ಲವೇ ಪಾಯಿಂಟ್ ಟೂ ಗ್ರಾಮು ಅಸ್ಫಿ ಅಸ್ಟಮ ಇಪ್ಪತ್ತು ಎಸ್ ಸಿ ಅಂತಕ್ಕಂಥ ರಾಸಾಯನಿಕವನ್ನು ಪ್ರತಿ ಲೀಟರ್ ನೀರಿಗೆ ಸೇರಿಸಿ ನಾವು ಸಿಂಪರಣೆ ಮಾಡಿದರೆ ಸಸ್ಯ ಹೆಣ್ಣನ್ನು ಕೂಡ ನಾವು ನಿವಾರಣೆ ಮಾಡ್ಬೋದು ಇನ್ನು ಪ್ರಮುಖವಾದಂಥ ಒಂದು ಕೀಟ ವಜ್ರ ಬೆಣ್ಣಿನ ಚಿಟ್ಟೆ ಸೊ ಇದನ್ನು ನಾವು ನಿವಾರಣೆ ಮಾಡುವ ಸಲುವಾಗಿ ಈ ಪ್ರತಿ ಇಪ್ಪತ್ತೈದು ಸಾಲಿಗೆ ಒಂದು ಸಾಲಿನಂತೆ ನಾವು ಸಾಸಿವೆಯನ್ನು ಟ್ಯಾಪ್ ಕ್ರಾಪಾಗಿ ಹಾಕಬೇಕಾಗುತ್ತೆ ಸೊ ಹೆಚ್ಚಿನ ಒಂದು ಕೀಟಗಳ ಹಾವಳಿ ಮಸ್ಟರ್ಡ್ ಅಥವಾ ಸಾಸಿವೆ ಬೆಳೆ ಮೇಲೆ ಆಗಿ ಅಲ್ಲೇ ಅವು ಮೊಟ್ಟೆ ಮತ್ತು ಮರಿಗಳನ್ನು ವೃದ್ಧಿ ಮಾಡುತ್ತೆ ಸೊ ಹಾಗಾಗಿ ಆ ಒಂದು ಸಾಸಿವೆ ಸಾಲಿಗೆ ನಾವು ಸಿಂಪ ಔಷಧಿ ಸಿಂಪಡಣೆ ಮಾಡಿದರೆ ಹತೋಟಿಯನ್ನು ಮಾಡಬಹುದು ಸೊ ಸಾಸಿವೆಯನ್ನು ಸುಮಾರು ಹದಿನೈದರಿಂದ ಇಪ್ಪತ್ತು ದಿವಸ ಮೊದಲೇ ನಾವು ನಾಟಿ ಮಾಡೋಕ್ಕಿಂತ ಮೊದಲೇ ನಾವು ಹಾಕಬೇಕಾಗತ್ತೆ ಯಾಕಂದರೆ ಆ ಹೂವು ಬೆಳವಣಿಗೆ ಹಂತದಲ್ಲಿ ಸಾಸಿವೆ ಹೂವಾಡೋ ಹೂವಾಡಲು ಶುರು ಮಾಡಿದರೆ ಕೀಟ ಆ ಬೆಳೆಗೆ ಮುಖ್ಯವಾಗಿ ಆಕರ್ಷಣೆ ಹೊಂದುತ್ತೆ ಸೊ ಇನ್ನು ರಾಸಾಯನಿಕವಾಗಿ ಒಂದು ಇದು ಇದರ ನಿವಾರಣೆ ಹೇಗಪ್ಪ ಅಂತಂದರೆ ಪಾಯಿಂಟ್ ಜೀರೋ ತ್ರೀ ಪಾಯಿಂಟ್ ತ್ರೀ ಎಮ್ ಎಲ್ ಸ್ಪೈನೋಸ್ಯಾಡ್ ಅಂತಕ್ಕಂಥ ರಾಸಾಯನಿಕ ಸ್ಪೈನೊಸ್ಯಾಡ್ ನಲ್ವತ್ತೈದು ಎಸ್ ಸಿ ಅಥವಾ ಪಾಯಿಂಟ್ ತ್ರೀ ಗ್ರಾಮ್ ಇಂಡಾಕ್ಸಿ ಕಾರ್ಬ್ ಹದಿನಾಲ್ಕು ಪಾಯಿಂಟ್ ಐದು ಎಸ್ ಸಿ ರಾಸಾಯನಿಕವನ್ನು ನೀರಿಗೆ ಸೇರಿಸಿ ಸಿಂಪಡಣೆ ಮಾಡಿದರೆ ವಜ್ರ ಬೆಣ್ಣಿನ ಈ ದುಂಬಿಗಳನ್ನು ಅಥವಾ ಚಿಟ್ಟೆಗಳನ್ನು ನಾವು ಹತೋಟಿ ಮಾಡ್ಬೋದು ಇನ್ನು ಈ ಒಂದು ಬೆಳೆಯಲ್ಲಿ ಎಲೆ ಚುಕ್ಕೆ ರೋಗ ದುಂಡಾನು ಕಪ್ಪು ಕೊಳೆ ರೋಗ ಮತ್ತು ಬುಡಕೊಳೆ ರೋಗ ಸರ್ವೇ ಸಾಮಾನ್ಯವಾಗಿ ಕಾಣ ಸೊ ಅವುಗಳನ್ನು ನಾವು ದುಂಡಾಣು ಕೊಳೆ ರೋಗವನ್ನು ಉತ್ತಮವಾದಂಥ ಒಂದು ಮ ಮಣ್ಣುಗಳನ್ನು ಆಯ್ಕೆ ಮಾಡಿಕೊಳ್ಳೋದ್ರಿಂದ ಅಥವಾ ಬಸಿಯಕ್ಕೆ ಚೆನ್ನಾಗಿರುವಂಥ ಜಮೀನುಗಳಲ್ಲಿ ಹಾಕಿದಾಗ ಅವುಗಳನ್ನು ನಿವಾರಣೆ ಮಾಡ್ಬೋದು ಮತ್ತು ಇಲ್ಲವೇ ಟೆನ್ ಮಿಲಿ ಟೆಟ್ರಾಸೈಕ್ಲಿನ್ ಹೈಡ್ರೋಕ್ಲೋರೈಡ್ ಅಥವಾ ಹತ್ತು ಮಿಲಿಗ್ರಾಮ್ ಅಗ್ರಿ ಮೆಷಿನ್ ಅಕ್ರಿಮೈಸಿನ್ ಹಂಡ್ರೆಡ್ ಅಂತಕ್ಕಂಥದ್ದನ್ನು ಆಗಲಿ ಅಥವಾ ಪಾಯಿಂಟ್ ಫೈವ್ ಸ್ಟ್ರೆಪ್ಟೊಮೈಸಿನ್ ಸಲ್ಫೇಟ್ ಅಥವಾ ಮತ್ತು ಮೂರು ಗ್ರಾಮ್ ತಾಮ್ರದ ಆಕ್ಸಿಕ್ಲೋರೈಡ್ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪರಣೆ ಮಾಡಿದರೆ ದುಂಡಾನು ಕಪ್ಪು ಕೊಳೆ ರೋಗ ಕಡಿಮೆ ಆಗುತ್ತೆ ಇನ್ನು ಎಲೆಚುಕಿ ರೋಗವನ್ನು ನಿವಾರಣೆ ಸಲುವಾಗಿ ಪ್ರತಿ ಲೀಟರ್ ನೀರಿಗೆ ಮೂರು ಗ್ರಾಮ್ ತಾಮ್ರದ ಆಕ್ಸಿಕ್ಲೋರೈಡ್ ಐವತ್ತು ಡಬ್ಲ್ಯೂ ಪಿ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪರಣೆ ಮಾಡೋದರಿಂದ ಈ ಎಲೆ ಮಚ್ಚೆ ರೋಗವನ್ನು ನಾವು ನಿವಾರಿಸಬಹುದು ಇನ್ನು ಬುಡಕೊಳೆ ರೋಗ ಹತೋಟಿ ಸಲುವಾಗಿ ಪ್ರತಿ ಲೀಟರ್ ನೀರಿಗೆ ಸುಮಾರು ಮೂರು ಗ್ರಾಮ್ ಸಿ ಐವತ್ತು ಡಬ್ಲ್ಯೂ ಪಿಯನ್ನು ಬೆರೆಸಿ ಆ ದ್ರಾವಣವನ್ನು ಬುಡಕ್ಕೆ ತೊಯ್ಯುವಂತೆ ಸುರಿಬೇಕಾಗುತ್ತೆ ಸೊ ಆವಾಗ ಬುಡಕೊಳೆ ರೋಗ ನಿವಾರಣೆ ಸಾಧ್ಯ ಇನ್ನು ಎಲೆ ಸುಡು ರೋಗ ಸೊ ಇದರಿಂದ ಎಲೆಗಳು ತುಂಬ ಹಾನಿಗೊಳಗಾಗುತ್ತವೆ ಹಾಗಾಗಿ ಈ ಹೂವಿನ ಸೈಜು ಸರಿಯಾದ ರೀತಿಯಲ್ಲಿ ಬೆಳೆಯೋದಿಲ್ಲ ಸೊ ಇದಕ್ಕೆ ನಾವು ನಿವಾರಣೆ ಮಾಡೋ ಸೊಲಾಗಿ ಮ್ಯಾಂಕೋ ಸೈಡನ್ನು ಸುಮಾರು ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿದಾಗ ನಾವು ಎಲೆ ಸುಡು ರೋಗವನ್ನು ನಿವಾರಣೆ ಮಾಡಬಹುದು ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ